ವಿನೋದಿನಿ ನಂದನು ತೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನು ತೇ ಭಗವತಿ ಹೇಷಿತಿ ಕಂಠಪುಟು. ಮುಖ್ಯವಾಗಿ ನಾವಲ್ಲಿ ಹೋದ್ಮೇಲೆ ಎಲ್ಲಿ ಉಳ್ಕೊಳ್ಳೋದು ಅಂತ ನೋಡಿ ರೂಮ್ ಬುಕ್ ಮಾಡಿಬಿಡಿ. ರೂಮಾ? ಮತ್ತೆ ಎಲ್ಲಿರೋದು? ಹೌದೌದು ರೂಮು. ರಾಮುರೇ ಸ್ವಲ್ಪ ಬೇಗ ನೋಡಿ ಬುಕ್ ಮಾಡಿಬಿಡಿ, ಇಲ್ಲ ಒಳ್ಳೆ ರೂಮ್ ಸಿಗೋದೇ ಇಲ್ಲ. ಎಲ್ಲರೂ ಜಾತಕನೂ ಒಂದೇ ಥರ ಇರೋದಿಲ್ಲ, ಕೆಲವರು ಜಾತಕ ದೋಷದಿಂದ ತುಂಬಿರುತ್ತೆ. ಅಂತ ಒಂದು ಜಾತಕದಲ್ಲಿ ನಿಮ್ಮ ಹಿರಿಮಗನ ಜಾತಕನೂ ಒಂದು. ದೋಷ ಅಂದ್ರೆ ಯಾವ ತರ? ಅಂದ್ರೆ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಒಂದಾಗಬಾರದು. ನಿಮ್ನ ಏಟ್ ನೋಡಿದ್ರು ನೋಡ್ತಾನೇ ಇರ್ಬೇಕು ಅನ್ನಿಸ್ತೈತೆ. ಆದ್ರೆ ಅದು ಯಾಕೋ ಗೊತ್ತಿಲ್ಲ, ನೀವು ಹತ್ರ ಬಂದಾಗ ಮಾತ್ರ ಈ ಪಂಪ್ ಒಳಕ್ಕೆ ಗಾಳಿ ಸೇರ್ಕೊಂಡಂಗೆ ಹೃದಯ ಎರಾಬಿರಿ ಶಬ್ದ ಮಾಡ್ಕೊಂಡು ಕೂಗಾಡ್ತೈತೆ. ಅಲ್ಲಿಂದ ಓಡೋಬೇಕು ಅಂತಲೂ ಅನ್ನಿಸ್ತೈತೆ. ಆದರೆ ಓಡೋಗಿದ್ದು ಒಂದೇ ಕ್ಷಣದಾಗೆ ಮತ್ತೆ ನಿಮ್ಮನ್ನ ನೋಡಬೇಕು ಅಂತಲೂ ಅನ್ನಿಸ್ತೈತೆ. ಯಾವುದೇ ಕಾರಣಕ್ಕೂ ನಿಮಗೆ ಬೇಸರ ಆಗಂಗೆ ತೊಂದರೆ ಕೊಡೋಂಗೆ ನಾನು ನೋಡ್ಕೊಳಕ್ಕಿಲ್ಲ. ಅದಕ್ಕೆ ಅದು ನಿಮ್ಮ ತಮಸಿ ಮಾತಾಡಬೇಕಾಗಿತ್ತು. ಅದೇನು ಅಂತ ಹೇಳಿ ಬಾವ. ಅದು ಅದಕ್ಕೆ ನಾನು ಮತ್ತೆ ಜಾನಕಿ ಅವರು ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ವಲ್ಲ. ಹೂ ಬಾವ ಏನು ಹೇಳಿ. ಅಲ್ಲಿ ಅದು ಅಲ್ಲಿ ಹೋಗಿರೋಕ್ಕೆ ರೂಮ್ ಬುಕ್ ಮಾಡಿ ಅಂತ ಜಾನಕಿ ಅವ್ರು ಹೇಳಿದ್ರು. ನಿಮಗೆ ಗೊತ್ತಲ್ವಾ ನನ್ನ ಕೈಲಿ ಹೆಂಗಾಯ್ತದೆ, ಅದಕ್ಕೆ ನಿಮ್ಮನ್ನ ಕೇಳಮ್ಮ ಅಂತ ಬಂದೆ. ಮಾಡ್ಕೊಡ್ತೀರಲ್ವಾ? ಅಯ್ಯೋ ಬಾವ ನೀವು ಕೇಳಿ ನಾನು ಇಲ್ಲ ಅಂತೀನ, ಖಂಡಿತವಾಗ್ಲೂ ಮಾಡ್ತೀನಿ ಬಾವ. ಸರಿ ಅದಕ್ಕೆ ಇದೇ ನನಗೆ ದೊಡ್ಡ ತಲ್ಲವಾಗ್ಬಿಟ್ಟಿತ್ತು, ಎಲ್ಲಿ ಜಾನಕಿ ಅವರು ನನ್ನ ಮೇಲೆ ಕೋಪ ಮಾಡ್ಕೋತಾರೋ ಅಂತ. ನೀವೇನು ಚಿಂತೆ ಮಾಡಬೇಡಿ ಬಾವ, ನಾನೇ ಎಲ್ಲ ಅರೇಂಜ್ ಮಾಡ್ಕೊಡ್ತೀನಿ. ಸರಿ ಅದಕ್ಕೆ ಶ್ಯಾನೆ ಥ್ಯಾಂಕ್ ಯು. ಹರಿ ಬಾವ ಇಂಗ್ಲೀಷ್ ಎಲ್ಲ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ? ಅದಕ್ಕೆ ಬರ್ತೀನಿ. ಸಾಕು ನಿಲ್ಸೆ ನಿನ್ನ ನಾಟ್ಕನ, ನೀನು ಹೊರಗಡೆ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಗೊತ್ತಾಗೋಯ್ತಾ, ಸರಿ ಮುಂದೆ ಏನು ಮಾಡೋಣ ಅಂತ ಅನ್ಕೊಂಡಿದ್ದೀರಾ? ಇನ್ನೇನು ಮಾಡ್ತೀನಿ, ಅವ್ರ ಹನಿಮೂನ್ ಪ್ಲಾನ್ನ ಮಣ್ಣು ಮುಕ್ಕೋ ಹಾಗೆ ಮಾಡ್ತೀನಿ ಅಷ್ಟೇ. ಹೆಂಗಕ್ಕ? ಹೆಂಗೆ ಅಂದರೆ ಹೋಟೆಲಲ್ಲಿ ಕೆಟ್ಟ ರೂಮ್ ಬುಕ್ ಮಾಡ್ತೀನಿ. ಅಯ್ಯೋ ಆಟನಾ? ಮತ್ತೆ ಏನು ಮಾಡಬೇಕು ಅಂತ ವಸಿ ನೀವು ಯೋಳಿ? ಅಲ್ಲ ಅಕ್ಕ, ಆ ಮೇಡಮ್ಮು ರಾಮಣ್ಣಂಗೆ ರೂಮ್ ಬುಕ್ ಮಾಡೋಕ್ಕೆ ಹೇಳೋಳೆ ಅಂದರೆ ರಾಮಣ್ಣಂಗೆ ಓದೋಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲ ಅಂತ ಅವಳಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ವಾ? ಚಂದ್ರಿ ಬಾರಿಲಿ ಬಾರಿಲಿ ನನ್ನ ಮುದ್ದು ಕಡೆ ನೀನು, ಅದು ಹೇಗೆ ನಿಮ್ಗೆ ಇಷ್ಟೊಂದು ಬುದ್ಧಿ? ವಾರ್ಯವ್ವ ಇದು ಒಂದು ಬ್ರಹ್ಮಾಸ್ತ್ರ ಸಾಕು ಕಣೆ, ಅವರಿಬ್ರು ಹನಿಮೂನ್ನ ಹಾಳು ಮಾಡೋದಕ್ಕೆ. ಸೂಪರ್ ಸೂಪರ್ ಕಣೆ ನೀನು ಸೂಪರ್ ಅಂತೂ ಆ ದೇವ್ ನನ್ನ ಕೈ ಬಿಡಲಿಲ್ಲ. ಇದು ಒಂದು ಬ್ರಹ್ಮಾಸ್ತ್ರದಿಂದ ಅವರಿಬ್ರು ಹನಿಮೂನ್ನ ಹಾಳು ಮಾಡ್ತೀನಿ, ಜೊತೆಗೆ ಅವರಿಬ್ರು ಪರ್ಮನೆಂಟಾಗಿ ದೂರ ಮಾಡ್ತೀನಿ. ಅಂತೂ ಹನಿಮೂನ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀರಾ? ಆಗಿ ಆಗಿ, ಜನ ಜಂಜಾಟ ಇಲ್ಲದೆ ಇರೋ ಜಾಗಕ್ಕೆ ಹೋಗಿ ಆರಾಮಾಗಿ ಕಾಲ ಕಳಿಬೋದು ಅಂತ ಅಂದ್ಕೊಂಡಿದ್ದೀರಾ ಅಲ್ಲ? ಈ ಕೋಣಂಗೆ
ಓದು ಬರಹ ಬರೋದಿಲ್ಲ ಅಂತೇನಾದರೂ ಟೀಚರ್ಗೆ ಗೊತ್ತಾದರೆ ಅವಳ ಮನಸ್ಸಲ್ಲಿ ಜಂಜಾಟ ಶುರುವಾಗತ್ತೆ. ಆಮೇಲೆ ಕಾಲ ಕಳೆಯುತ್ತೆ, ಆದರೆ ಆರಾಮಾಗಿರೋಕ್ಕಾಗಲ್ಲ. ಟೀಚರ್ಗೆ ಒಬ್ಬ ದಟ್ಟನ ಜೊತೆ ಹನಿಮೂನ್, ಅವಳನ್ನ ಅವನಿಂದ ಬೇರೆ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಬೇಕಾ? ನಾಳೆ ಮಾಡ್ತೀನಿ ನಿಮ್ಗೆ. ರಮಣ, ಓಹೋ ಏನ್ಲ ಪೆದ್ದ, ಹನಿಮೂನ್ಗೆ ಹೋಗೋಕ್ಕೆ ತಯಾರಿ ಎಲ್ಲ ಜೋರಾಗಿ ನಡೀತೈತೆ ಅನಿಸ್ತೈತೆ. ಅಂಕಲ್ಲ, ಅದು ತೋಟದಲ್ಲಿ ಓಡಾಡಿ ಎಕರೆ ಎಲ್ಲ ಗಬ್ಬಿದ್ಬಿಟ್ಟಿದ್ವು, ಅದಕ್ಕೆ ಹೊಸಿ ಕ್ಲೀನ್ ಮಾಡ್ಕೊತಿದ್ದೆ. ಹೌದೌದು ಅಣ್ಣ, ಹಂಗೆ ಒಂದೆರಡು ಸಣ್ಣ ಪಾಟ್ಲಿ ತೊಗೊಂಡು ಹೋಗ್ಬಿಡು, ಸ್ನಾನ ಮಾಡಲಿಲ್ಲ ಅಂದ್ರು ಗಬ್ಬಡೆ ಹಾಕಿಲ್ಲ. ಹೋಗೋ ಬಡಿತದೆ, ನಾನು ನಿನ್ನಂಗೆ ಅನ್ಕೋಬಿಟ್ಟ ಯುಗಾದಿಗೆ ಒಂದು ಗೀತ ಸ್ನಾನ ಮಾಡೋಕ್ಕೆ. ಸರಿ ಸರಿ ಬಿಡೋಣ, ಈಗ ನಾನು ನೋಡಿದ್ದೆಲ್ಲ ಗೆಪ್ತಿ ಐತೆ ತಾನೇ. ಏನಲ್ಲ ಹೇಳಿದ್ದೆ? ಅಯ್ಯೋ ಸರಿ ಹೋಯ್ತು, ಹೋಗೋಣ. ಅಪ್ಪಯ್ಯ ಆಶೀರ್ವಾದ ಮಾಡಿ. ನೂರು ಕಾಲ ಚೆನ್ನಾಗಿ ಬಾಳಿ. ಬಾಬಾ ಜಾನಕಿ ಅವರೇ, ಹೊರಡೋದಕ್ಕೆ ಇಬ್ಬರು ರೆಡಿನಾ? ಹ್ಞೂ. ಹಾಗಾದ್ರೆ ಹೊರಡ್ಬೋದಲ್ವಾ? ಅಪ್ಪಯ್ಯ ನಾನು ರೆಡಿನೇ. ರಮ, ನನ್ನ ಹಿರಿ ಸೊಸೆನ ಭದ್ರವಾಗಿ ನೋಡ್ಕೊಳ್ಳ, ಏನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡು, ನಾನು ನೋಡ್ಕೋತೀನಿ. ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ಕೋತೀನಿ ಬಿಡಿ. ಹಾಗಲ್ಲ ಕಲ್ಲ, ಏನಾದರೂ ಬೇಕು ಅಂದರೆ. ಅಪ್ಪಯ್ಯ ನಾನು ಎಲ್ಲೂ ನಿಮ್ಮ ಹೆಸರನ್ನ ಉಪಯೋಗಿಸ್ಕೊ ಓಡಾಡಕ್ಕಿಲ್ಲ ಅಂತ ಗೊತ್ತಿಲ್ವ ನಿಮಗೆ? ಸರಿ ಕಣಪ್ಪ ನನ್ನ ದೊರೆ, ಆದರೆ ಹುಷಾರು. ಜಾನಕಿ ಹುಷಾರು ಕಣಮ್ಮ. ಸರಿ ಮಾವ. ರೆಡಿ ಬ್ಯಾಗ್ ತಗೋ ಹೋಗ. ರಾಮೂರೇ ಹುಡುಗಾಟ ಸಾಕು, ಬನ್ನಿ ಮಲ್ಕೊಳ್ಳಿ. ಇಲ್ಲ ಇಲ್ಲ, ನೀವು ಆರಾಮಕ್ಕೆ ಮನೆ ಕಳಿ, ಜಾಗ ಧಾರಾಳವಾಗಿರ್ತೈತೆ. ಜಾಗ ಧಾರಾಳವಾಗಿ ಬೇಕು ಅನ್ನಕ್ಕೆ ನಾವೇನು ಕುಸ್ತಿ ಆಡ್ತೀವ? ಅಯ್ಯೋ ಬನ್ನಿ ಸುಮ್ಮನೆ ಮಲ್ಕೊಳ್ಳಿ, ನೀವು ನಾಚ್ಕೊಳ್ಳೋದು ಅಲ್ಲದೆ. ಏನ್ ಮಾತಾಡ್ಕೊಂಡ ನಿಲ್ತೋರೇನ್, ಹೋಗೋಣ ನಡ್ರಿ. ಸಾಕು ಮಾತಾಡಿದ್ದೆ, ಈಗ ಹೊತ್ತು ಮಾಡಿದ್ರೆ ಸಂಜೆ ಬರೋದು ಲೇಟ್ ಆಗೋಂಗಿಲ್ಲ. ಹೌದು, ಆಮೇಲೆ ಅಜ್ಜಿ ಒದ್ರಾಡ್ಕೊಂಡು ಕೂಡ್ತಾಳೆ. ಹೊತ್ತು ಮುಳುಗೋದ್ರಾಗ ಎಲ್ಲಾರು ಮನೆ ಬಂದು ಸೇರ್ಬಿಡ್ರಿ. ಏನು ಹಾ ಸದ್ಯ ದೊಡ್ಡ ಅನಾಹುತ ಆಗೋದು ತಪ್ಪೋಯ್ತು. ಅನಾಹುತ ಆಗೋದು ತಪ್ಪು ಅಂದ್ರೆ? ದೇವ್ರು ಬಂದಂಗೆ ಗೀತಾ ಅಲ್ಲಿಗೆ ಬಂದ್ರು. ಇವಳು ನಿಮ್ಮ ಮಗನ ಪ್ರಾಣ ಉಳಿಸಿದಾಳೆ. ನಮ್ಮ ಮನೆ ಮಾನ ಕಾಪಾಡಿದಾಳೆ. ಪ್ರಣತಿ ಜೀವನನೇ ಹಾಳಾಗ್ತಾ ಇತ್ತು. ಎಲ್ಲಿ ನನ್ನ ಮಗಳು, ಎಲ್ಲಿ? ಇದು ಈ ಮಗುವಿಗೆ ನಾನು ಹಾಕಿರೋ ಅಸ್ತ ಸುವರ್ಣ ಕಕ್ಷ ಬೇಲಿ.
ದೀಪ, ನಮ್ಮಿಂದ ಏನಾದರೂ ಮುಚ್ಚಿಡ್ತಿದ್ಯಾ? ಇಲ್ಲ ಅದಕ್ಕೆ, ನಾನು ನಿಮ್ಮ ಹತ್ರ ಏನು ಮುಚ್ಚಿಡಲಿ? ದೀಪ, ನೀನೇನೋ ಮುಚ್ಚಿಡ್ತಿರೋದು ನಿಜ ತಾನೇ? ಹೌದು ಅದಕ್ಕೆ, ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನಿ, ಸಹಾಯ ಮಾಡ್ತೀರಲ್ವಾ? ಮನೆ ಮಗಳಿಗೆ ತೊಂದರೆ ಅಂದರೆ ಅದನ್ನು ಬಗೆಹರಿಸೋದು ನನ್ನ ಜವಾಬ್ದಾರಿ. ಥ್ಯಾಂಕ್ ಯು ಸೋ ಮಚ್. ಅದು ಇದನ್ನ ಮನೆಯವ್ರಿಗೆ ಯಾರಿಗೂ ಹೇಳಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡಿ. ಅಲ್ಲ ಮಯೂರಿ, ನಾಗಿಣಿ ನಮ್ಗಳ ಮಧ್ಯಾಹ್ನ ಇದ್ದಾಳೆ ಅಂತ ಹೇಳಿದ್ಯಲ್ಲ, ಎಲ್ಲಿ? ನೀನು ಅವ್ಳ ಮುಖ ನೋಡಿಲ್ಲ ಅಂತ್ಯ, ಮತ್ತೆ ಅವಳು ನಮ್ಮ ಮಧ್ಯೆ ಇದ್ದಾಳೆ ಅಂತ ಹೇಗೆ ಗೊತ್ತು ನಿನಗೆ? ಅದೇ ವಿಚಾರಕ್ಕೆ ಬರ್ತಿದ್ದೀನಿ ಚಿತ್ರಕ್ಕ, ಎಲ್ಲರೂ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ನಾಗಿಣಿ ಬೇರೆ ಯಾರು ಅಲ್ಲ, ಇಲ್ಲೇ ನಮ್ಮ ಅರ್ಜುನ್ ಜೊತೆಗಿರೋ ಅಮೃತಾನೇ ನಾಗಿಣಿ.